ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಆಟೋ ಚಾಲಕರಿಗೆ ಜಾಗೃತಿ, ಸಂಚಾರಿ ನಿಯಮಗಳ ಬಗ್ಗೆ ಅರಿವು ನೆರವು. ಸಂಚಾರ ನಿಯಮಗಳನ್ನು ಪಾಲಿಸಿಕೊಂಡು ನಾವು ವಾಹನಗಳನ್ನು ಹೇಗೆ ಚಾಲನೆ ಮಾಡುತ್ತೀವೋ ಅಧಿಕಾರಿಗಳು ನಮಗೆ ಅಷ್ಟೇ ಸಹಕರಿಸುತ್ತಾರೆ. ನಾವುಗಳು ಯಾವಾಗ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಾಹನ ಚಲಾಯಿಸುತ್ತೇವೆಯೋ ಆವಾಗ ಮಾತ್ರ ಅಧಿಕಾರಿಗಳು ದಂಡ ವಿಧಿಸುತ್ತಾರೆ ಎಂದು ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಕೆವಿ ಸುರೇಶ್ ಕುಮಾರ್ ಹೇಳಿದರು. ಅವರು ನಗರಸಭೆಯ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ, ಪ್ರಾದೇಶಿಕ ಸಾರಿಗೆ ಇಲಾಖೆ, ನಗರಸಭೆ, ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಚಿಂತಾಮಣಿ ತ್ರಿಚಕ್ರ ವಾಹನ ಚಾಲಕರ ಸಂಘದ ವತಿಯಿಂದ ಪರಿಷ್ಕೃತ ಮೋಟಾರು ವಾಹನಗಳ ಕಾಯ್ದೆ ಬಗ್ಗೆ, ಜಾಗೃತಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಹಮ್ಮಿಕೊಂಡಿದ್ದ ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಹಿಂದೆ ಕೈ ಸಿಗ್ನಲ್ ನೀಡುತ್ತಿದ್ದವು. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಪವರ್ ಸ್ಟೇರಿಂಗ್ ವಾಹನಗಳು ಮತ್ತು ಎಸಿ ವಾಹನಗಳು ಬಂದು ಕೈ ಸಿಗ್ನಲ್ ಹೋಗಿ ಇದೀಗ ಇಂಡಿಕೇಟರ್ ಲೈಟ್ ಸಿಗ್ನಲ್ಗಳು ಬಂದಿವೆ ಎಂದ ಅವರು, ಅದಕ್ಕೆ ತಕ್ಕಂತೆ ಚಾಲಕರು ವಾಹನಗಳ ನಿಯಮಗಳನ್ನು ಪಾಲಿಸಿ ವಾಹನಗಳನ್ನು ಚಾಲನೆ ಮಾಡಬೇಕೆಂದರು. ರಾಷ್ಟ್ರ, ರಾಜ್ಯ ಮತ್ತು ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಬೇಕಾಗಿದೆ. ರಸ್ತೆಗಳು ಹಳ್ಳಕೊಳ್ಳಗಳಿಂದ ಕೂಡಿರುವುದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದ ಅವರು, ಮುಂದುವರೆದ ದೇಶದಲ್ಲಿ ಗಂಟೆಗೆ 150-200 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಚಲಿಸುತ್ತವೆ. ಆದರೆ ನಮ್ಮ ದೇಶದಲ್ಲಿ ರಸ್ತೆಗಳು ಮಾತ್ರ ಅಭಿವೃದ್ಧಿಯಾಗಿಲ್ಲ, 100 ಕಿಲೋಮೀಟರ್ ವೇಗ ಸಹ ದಾಟಿಲ್ಲ. ಇದೀಗ ಚತುಷ್ಪಥ ರಸ್ತೆಗಳ ಮೇಲೆ ಮಾತ್ರ 100 ಕಿಲೋಮೀಟರ್ ಕ್ರಮಿಸಬಹುದಾಗಿದೆ ಎಂದರು. ಸಂಚಾರಿ ನಿಯಮಗಳನ್ನು ಪಾಲಿಸುವ ಬಗ್ಗೆ ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮತ್ತು ರಾಜ್ಯ ಸರ್ಕಾರಿ ಪರಿಷ್ಕೃತ ಮಾಡಿರುವ ದಂಡ ಮತ್ತು ಕಾನೂನುಗಳ ಬಗ್ಗೆ ಕೆವಿ ಸುರೇಶ್ ಕುಮಾರ್ ವಿವರವಾಗಿ ತಿಳಿಸಿಕೊಟ್ಟರು. ನಗರ ಠಾಣೆಯ ಕಾನೂನು ಸುವ್ಯವಸ್ಥೆಯ PSI ನಾರಾಯಣಸ್ವಾಮಿ ಮಾತನಾಡಿ, ಎಲ್ಲ ಆಟೋ ಚಾಲಕರು ಸಮವಸ್ತ್ರವನ್ನು ಧರಿಸಿ ಆಟೋಗಳನ್ನು ಚಾಲನೆ ಮಾಡಿ ವಾಹನಗಳು ದಾಖಲಾತಿಗಳ ಜೊತೆಗೆ ಇನ್ಶೂರೆನ್ಸ್ ಮಾಡಿಸಿ ಕಡ್ಡಾಯವಾಗಿ ದಾಖಲೆಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಂತೆ ಕೋರಿದರು. ಮುಂದಿನ ನವೆಂಬರ್ 1 ದಾಖಲಾತಿಗಳು ಸರಿಪಡಿಸಿಕೊಳ್ಳಲು ಕಾಲಾವಕಾಶ ನೀಡುತ್ತಿದ್ದು, ತದನಂತರ ಆಟೋಗಳ ತಪಾಸಣೆ ನಡೆಸಿ ದಾಖಲೆಗಳು ಇಲ್ಲದೇ ಇದ್ದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್, ಪೌರಾಯುಕ್ತ ಹರೀಶ್, ಚಿಂತಾಮಣಿ ತಾಲೂಕು ಆಟೋ ಚಾಲಕ ಸಂಘದ ಮಾಜಿ ಅಧ್ಯಕ್ಷ MR ಲೋಕೇಶ್, ಹಾಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಈ ವಿಚಾರವಾಗಿ ಮೊದಲನೆಯ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಮಾಡಬೇಕಾದಂತಹ ಕೆಲಸಗಳು ಡಿಸ್ಟ್ರಿಕ್ಟ್ ರೋಡ್ ಸೇಫ್ಟಿ CSMT ಸ್ಕೀಮ್ ಇಂದ ಆಗಿರೋದು ಚಿಂತಾಮಣಿಯ ಪ್ರಥಮ ಇದೆ. ಅಂದ್ರೆ ನಮ್ಮ ಅಧಿಕಾರಿಗಳು ಎಷ್ಟೋ ಇದೆ ಮುಂದಾಲೋಚನೆ ಮಾಡಿದ್ದಾರೆ ಅಂದ್ರೆ, ಒಂದು ಆಟೋ ರಿಕ್ಷಾ ಮೊದಲು 20 ಕೆಳಗೆ ಆಟೋ ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡಬೇಕು ಅಂತ ಬೋರ್ಡ್ ಬರೆಯ ಸಹ ದುಡ್ಡು ಇರ್ತಿರ್ಲಿಲ್ಲ. ಆಟೋ ನಿಲ್ದಾಣ ಅಂತ ಬೋರ್ಡ್ ಬರೆಯಕ್ಕೆ ಸಹ ದುಡ್ಡು ಇರ್ತಿರ್ಲಿಲ್ಲ. ಇವತ್ತು ನಿಧಾನವಾಗಿ ಇಲಾಖೆಯವರು ಸಾರ್ವಜನಿಕರ ಸೇವೆಗಾಗಿ ಇದು ಇದು ಯಾರದೇ ಸ್ವಂತಿಕೆ ಅಲ್ಲ, ಇದು ನಮ್ಮ ಸ್ವಂತಕ್ಕಲ್ಲ, ಇದು ಮಾಡೋದು ಅವ್ರ ಸ್ವಂತಕ್ಕೆ ಅವ್ರು ಮಾಡಿರೋದು, ಇದು ಸಾರ್ವಜನಿಕರಿಗೆ ಸೇವೆ, ಪಬ್ಲಿಕ್ ಸರ್ವಿಸ್ಗೋಸ್ಕರ ಮಾಡಿರ್ತಕ್ಕಂಥ ಕೆಲಸ. ಆ ನಿಲ್ದಾಣ ನಿರ್ಮಾಣ ಮಾಡಿರೋದು ಪಬ್ಲಿಕ್, ಅಲ್ಲಿ ಬಂದು ಹತ್ಕೋಬೇಕು, ಇರ್ತಕ್ಕಂಥ ಡ್ರೈವರು ನಿಲ್ಸಿರ್ತಾರೆ, ಅಥವಾ ನಿಲ್ಸಿದಾಗ ಸ್ವಲ್ಪ ರೆಸ್ಟ್ ಹೋಗ್ಬೇಕು, ಅಲ್ಲಿ ಕುಡಿಯೋಕೆ ನೀರು ಇರಬೇಕು ಅಥವಾ ಶೆಲ್ಟರ್ ಇರಬೇಕು. ನಮ್ಮ ಆಟೋ ರಿಕ್ಷಾ ವಾಹನಗಳಿಗೆ ನಾವು ಬಿಲ್ಡಿಂಗ್ ಅಲ್ಲಿ ಒಂದು 10-15-20 ವರ್ಷಗಳಿಂದ ಇಟ್ಕೊಳ್ಳೋಣ, ವಾಹನವನ್ನು ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರೈಟ್ ಸೈಡ್ ಸಿಗ್ನಲ್ ಯಾವ ತರ ಕೊಡ್ತಿದ್ವಿ ನಾವು ಆಟೋ ರಿಕ್ಷಾದಿಂದ ಆಚೆ ಕೈ ಇಟ್ಟಿದ್ರೆ ನಿಮಗೆ ಅಂತ ಇದ್ರಿ, ಎಲ್ಲಾರ್ಗು ಚೆನ್ನಾಗಿ ಕಾಪಿಯಾಗಿ ತಾನೆ. ಎಸಿ ಗಾಡಿಗೆ ಬಂದ್ಮೇಲೆ ಪವರ್ ಸ್ಟೇರಿಂಗ್, ಎಸಿ ಗಾಡಿ ಬಂದ್ಮೇಲೆ ಸ್ಟೇರಿಂಗ್ ಎಲ್ಲ ಗ್ಲಾಸ್ ಲಾಕ್ ಆಗಿದೆ, ಅವಾಗ ಯಾವಾಗ ಸಿಗ್ನಲ್ ಕೊಡೋದು? ಅದೇ ವೈಜ್ಞಾನಿಕ ಇಂಡಿಕೇಟರ್ ಸಿಗ್ನಲ್ ಹೆಂಗ್ ಕೊಡ್ತೀವಿ ನಾವು, ಅದು ವೈಜ್ಞಾನಿಕ. ಹಿಂದಿನ ಹಳೆ ಕಾಲದ ಪದ್ಧತಿ ಕೈ ತೋರಿಸೋದು, ಇವಾಗ ಕೈ ತೋರಿಸಿದ್ರೆ ಕೈ ಎಂಬಾಗಿರುತ್ತೆ. ಭಾರತ ದೇಶದ ಮುಂದುವರೆದ ದೇಶಗಳಲ್ಲಿ ಗಾಡಿ ಸ್ಟಾರ್ಟ್ ಆದ್ರೆ ಹೋಗೋದೇ 100 ಕಿಲೋಮೀಟರ್ ಮೇಲೆ ರಸ್ತೆಗಳು, 100-150 ಕಿಲೋಮೀಟರ್ ಮೇಲೆ ಸ್ಪೀಡ್ ಆಗಿ ರಸ್ತೆಗಳು ಓಡ್ತಾ ಇರ್ತದೆ. ನಮ್ಮ ರಸ್ತೆಗಳು ಇನ್ನೂ 100 ಕಿಲೋಮೀಟರ್ ದಾಟಿಲ್ಲ, ಅದು ಏನೋ ಚತುಷ್ಪಥಗಳ ಈ ಚಿಂತಾಮಣಿ ನಾಗ ಬಂದಾಗಿಂದ ಒಬ್ಬ ಆಟೋ ಚಾಲಕನಿಗೆ 100 ರೂಪಾಯಿ ಫೈನ್ ಹಾಕಿಲ್ಲ, ಅದಂತೂ ಸತ್ಯ. ನಾನು ಕೈತೇನೆ, ದಯವಿಟ್ಟು ನೀವು ಎಲ್ಲ ರೆಕಾರ್ಡ್ಸ್ ಮಾಡ್ಕೊಳ್ಳಿ, ಆ ಯೂನಿಫಾರ್ಮ್ ಹಾಕೊಳ್ಳಿ, ಮತ್ತೆ ನಿಮ್ಮ ಸಂಪಾದನೆ ಮಾಡೋದು ಸುಮಾತ್ರ ಏನಿರ್ತದೆ, ದಯವಿಟ್ಟು ಎಲ್ಲ ರೆಕಾರ್ಡ್ ಸರಿಯಾಗಿ ಇಟ್ಕೊಳ್ಳಿ. ಸುಮಾರು ಸಲ ಇದ್ದೀನಿ, ಇವಾಗ ಮೊದಲ ಅಂದರೆ 100 ರೂಪಾಯಿ ಇದ್ದಾಗ ಫೈನ್ ಹಾಕ್ತಾ ಇಲ್ಲ. ಇವಾಗ
21ನೇ ತಾರೀಕಿನಿಂದ ಕಡ್ಡಾಯವಾಗಿ ಎಲ್ಲ ಚೆಕ್ ಮಾಡ್ತೀವಿ. ನೀವು ಯೂನಿಫಾರ್ಮು, ನೀವು ರೆಕಾರ್ಡ್ಸ್ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಫೈನ್ ಹಾಕಿದ್ರೆ ನೀವು ಅಗಲದ್ದೆಲ್ಲ ದುಡಿದ್ರೆ 500 ರೂಪಾಯಿ ದುಡಿಯೋಕ್ಕಾಗಲ್ಲ. ಒಂದು ಫೈನ್ ಹಾಕಿದ್ರೆ 500 ರೂಪಾಯಿ ತಲೆ ಮೇಲೆ ಬಿಚ್ಚೋದೆ ಕಷ್ಟ ಜೀವನ ಮಾಡ್ತದೆ. ಅದಕ್ಕ ಇವಾಗೆಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲ ಸಂಚಾರಿ ಇದಕ್ಕೆ ಕಾಯ್ದೆಗಳು ಜಾಸ್ತಿ ಆಗಿದೆ ಫೈನ್ಸ್ ಎಲ್ಲ. ದಯವಿಟ್ಟು ಅದ್ರ ಪ್ರಕಾರ ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಆಗಿರ್ಬೇಕು. ಮೊದಲೇನು ಡಿ ಎಲ್ ರಿಟರ್ನ್ ಡಿ ಎಲ್ ಅಂದ್ರೆ ಎಲ್ಲ 500 ಆಗ್ತಾ ಇದ್ವು, ಇವಾಗ 5000 ರೂಪಾಯಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ದಯವಿಟ್ಟು ರೆಕಾರ್ಡ್ಸ್ ಎಲ್ಲ ಕ್ಲೀನ್ ಆಗಿಟ್ಕೊಳ್ಳಿ. ನೀವು ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ನೀವು ಅಷ್ಟು ಸೇರ್ತೀವಿ. ಒಂದು ತಿಂಗಳ ಟೈಮ್ ಕಡೆ ಕೊಡ್ತೀವಿ, ಅದು ಅಷ್ಟರಲ್ಲೇ ನೀವೆಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಮೊದಲೇ ತಿಂಗಳಿಂದ ಆಚೆ ಯೂನಿಫಾರ್ಮು ಫಸ್ಟ್ ಯೂನಿಫಾರ್ಮ್ ಹಾಕ್ತೀವಿ. ವಿತೌಟ್ ಯೂನಿಫಾರ್ಮ್ ಹಾಕಿದ್ರು 500 ರೂಪಾಯಿ. ಅದಕ್ಕೋಸ್ಕರ ಎಲ್ಲರೂ ಕಡ್ಡಾಯವಾಗಿ ಯೂನಿಫಾರ್ಮ್ ಹಾಕಿ ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಏನೇನು ಮಾತಾಡೋ ಮಾಡ್ಕೋಬೇಕಂದ್ರೆ 20 ದಿವಸದ ಒಳಗಡೆ ಕ್ಲೀನ್ ಆಗಿದೆ.